ಶ್ರೀಕೃಷ್ಣ ಪರಮಾತ್ಮನ ಮಾತಾಡಿದೆ ಏನು ಅಂತ ಅಂದರೆ, ಅವನು ನಿಮಗೆ ಸಂಪೂರ್ಣವಾದ ಪ್ರೀತಿ ಕೊಡಬೇಕು, ನಿನ್ನ ಆರಿಸ್ಬೇಕು ಆರೈಸ್ಬೇಕು ಅಂತಂದು ಅವನು ಕಾಯ್ತಾ ಇರ್ತಾನೆ, ನಿಮ್ಗೆ ಕರೆಸ್ಕೊಂಡಿರ್ತಾನೆ. ಅಂಥ ಸಮಯದಲ್ಲಿ ನೀವು ದೇವಸ್ಥಾನದ ಒಳಗೆ ಹೋಗಿರ್ತೀರಾ, ಹೋಗ್ತಾ ಇದ್ದೀರಾ, ಒಂದು ತಾಳ್ಮೆಯಿಂದ ಇರ್ಬೇಕು. ಅದನ್ನು ಬಿಟ್ಟು ನಾನು ಹೊರಗಡೆ ಹೋಗ್ಬೇಕು, ನನಗೆ ಅರ್ಜೆಂಟ್ ಇದೆ ಕೆಲಸ ಅಂತಂದು ನೀವು ದೇವಸ್ಥಾನದ ಹತ್ರ ಹೋದಾಗ ಅವನ ಮುಂದೆ ನಿಂತಾಗ ನೀವು ಅದನ್ನೆಲ್ಲ ಯೋಚನೆ ಮಾಡ್ಕೊಂತ ಹೊರಗಡೆ ಹೆಲ್ಮೆಟ್ ಎಲ್ಲಿದೆ, ಚಪ್ಪಲಿ ಎಲ್ಲಿ ಬಿಟ್ಟಿದ್ದೇವೆ, ಪ್ರಸಾದ ಖಾಲಿ ಆಗುತ್ತೆ ಏನೋ ಸಿಗ್ತತೆ ಇಲ್ಲ ಅನ್ನೋ ಒಂದು ಯೋಚನೆ ಮಾಡ್ತಾ ಇದ್ರೆ ಆ ಭಗವಂತ ನಿಮ್ಮನ್ನ ಯಾವ ಥರ ಆರಿಸ್ಬೇಕು, ಪ್ರೀತಿಸ್ಬೇಕು, ಅವ್ನು ನಿಮ್ಗೆ ಸಂಪೂರ್ಣವಾದ ಪ್ರೀತಿ ಹೆಂಗೆ ಕೊಡೋಕ್ಕೆ ಸಾಧ್ಯ? ನೀವೇ ಅವನು ಮನಸ್ಪೂರ್ವಕವಾಗಿ ಮನಸ್ಸು ಒಪ್ಕೊಳ್ಳಿಲ್ಲ ಅಂತಂದರೆ, ಮನಸ್ಪೂರ್ವಕವಾಗಿ ನೋಡಲಿಲ್ಲ ಅಂತಂದರೆ ನೀವು ಆ ಭಗವಂತ ಪ್ರೀತಿ ಕೊಡೋಕ್ಕೆ ಹೇಗೆ ಸಾಧ್ಯ? ಎಲ್ಲರೂ ದೇವಸ್ಥಾನದಲ್ಲಿ ಹೋದಾಗ ಒಂದು ಸ್ವಲ್ಪ ಸಹನೆ ತಾಳ್ಮೆಯಿಂದ ಪೂರ್ಣವಾದ ಪ್ರೀತಿ ಕೊಡೋಕ್ಕೆ ಹೇಗೆ ಸಾಧ್ಯ ಅಲ್ವಾ? ಅದನ್ನ ಯೋಚನೆ ಬಿಟ್ಟು ಭಗವಂತನ ಹತ್ರ ಹೋಗಿದ್ದೀವಿ, ಅವನ ಮುಂದೆ ನಿಂತೇವೆ ಅಂದೆ, ಕಣ್ಣು ಮುಚ್ಚಬೇಡಿ, ಕಣ್ಣು ತೆಗೆದು ಅವನ ದರ್ಶನ ತಗೊಂಡು ಆ ಹೊರಗಡೆ ಬಂದು ನಿಮ್ದು ಏನಾಯ್ತಾ, ನೀವು ಅವನು ಸಂಪೂರ್ಣವಾದ ಪ್ರೀತಿ ಸಿಗ್ಬೇಕಂತಂದರೆ, ಆ ಭಗವಂತನ ಪ್ರೀತಿ ನಿಮ್ಗೆ ಸಂಪೂರ್ಣವಾಗಿ ಸಿಗ್ಬೇಕಂದ್ರೆ ಹೊರಗಡೆ ನಾವು ಏನು ಚಪ್ಪಲಿ ಎಲ್ಲಿ ಹೋದೋ ಅದವ ಇಲ್ವೋ, ಹೆಲ್ಮೆಟ್ ಎಲ್ಲಿ ಹೋಯ್ತಾ ಏನೋ ಪ್ರಸಾದ ಸಿಗುತ್ತಲ್ಲ, ಅದನ್ನೆಲ್ಲ ಯೋಚನೆಯನ್ನು ಬಿಟ್ಟು ಸಂಪೂರ್ಣವಾಗಿ ಕಣ್ಣು ತೆರೆದು ಭಗವಂತನನ್ನು ನೋಡಿ ಅಡಿಯಿಂದ ಮುಡಿಯವರೆಗೂ.